ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬೊಮ್ಮನಕಟ್ಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ 12ರಿಂದ 14ನೇ ವಯಸ್ಸಿನ ಮಕ್ಕಳಿಗೆ ಕೊರೋನಾ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಇದೇ ವೇಳೆ ಕೊರೋನಾ ಸಂದರ್ಭದಲ್ಲಿ ಅಭೂತಪೂರ್ವ ಸೇವೆ ಸಲ್ಲಿಸಿದ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ ದತ್ತಾತ್ರಿ, ಆಶಾ ಚಂದ್ರಪ್ಪ, ಕುಮಾರ್, ಪುರುಷೋತ್ತಮ್, ಲೋಕೇಶ್ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಜೊತೆಗೆ ಸೇರಿ ಇವು ಈ ನಮ್ಮೆಲ್ಲರ ಸಮಸ್ಯೆಗಳನ್ನ ಕೆಲಸ ಮಾಡ್ತಾ ಇದ್ದಾರೆ. ಆಶಾ ಅವರೇ, ಮನೆ ಮನೆಗಳಿಗೆ ಹೋಗಿ ಸಬ್ಜೆಕ್ಟ್ ಬಗ್ಗೆ ಹೇಳಲಿಕ್ಕೆ ಹಲವಾರು ದಿನದಲ್ಲಿ ಬಹಳ ಪ್ರಮುಖವಾಗಿ ವೈದ್ಯಾಧಿಕಾರಿಗಳ ಪಾತ್ರ ಬಹಳ ಪ್ರಮುಖ ಆಗಿರುತ್ತೆ. ಅವರ ಜೀವನ ಹಂಗನ್ನೇ ಬಿಟ್ಟು, ಜೀವನ ಭಯವನ್ನೇ ಬಿಟ್ಟು ಇಡೀ ದೇಶದಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡ್ತಾ ಇರುವಂತಹ ಈ ಕೇಂದ್ರದ ಪ್ರಮುಖ ಆಶಾ ಕಾರ್ಯಕರ್ತರಿಗೆ, ಇದೇ ರೀತಿ ನಮ್ಗೆ ಅಂಗನವಾಡಿಯವರು ಕೂಡ ನಮ್ಗೆ ಆಶಾ ಕಾರ್ಯಕರ್ತರಿಗೆ, ಇದೇ ರೀತಿ ನಮ್ಗೆ ಅಂಗನವಾಡಿಯವರು